ಎಲ್ಲರಿಗೂ ನಮಸ್ಕಾರ ವೈರ್ಲೆಸ್ ಪಿ ಎಸ್ ಐ ಕರ್ನಾಟಕ ಈ ಪ್ಲೇಲಿಸ್ಟ್ ಅಲ್ಲಿ ಇವತ್ತು ನಾವು ಡಿಸ್ಕಸ್ ಮಾಡ್ತಿರುವಂತಹ ಟಾಪಿಕ್ ಪ್ರೋಗ್ರಾಮಿಂಗ್ ಸೆಕ್ಷನ್. ಓಕೆ, ಸೊ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಡಿಸ್ಕಸ್ ಮಾಡೋದು ಫಾರ್ ಲೂಪ್ ಇನ್ ಪ್ರೋಗ್ರಾಮಿಂಗ್ ಅಂತ. ಸೊ ಆಲ್ರೆಡಿ ಸಮ್ 3-4-5 ವಿಡಿಯೋಸ್ ನಾವು ಆಲ್ರೆಡಿ ನೋಡಿದ್ದೀವಿ ಸೊ ಪ್ರೋಗ್ರಾಮಿಂಗ್ ಸೆಕ್ಷನ್ ಅಲ್ಲಿ. ಓಕೆ, ಸೊ ಅದರಲ್ಲೂ ಇದು ಕೂಡ ಒಂದು, ಸೊ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಫಾರ್ ಲೂಪ್, ಆಯ್ತಾ. ಸೊ ಇದ್ರ ಮೇಲೆ ಡೆಫಿನೆಟ್ ಆಗಿ ಸ್ವಲ್ಪ ಕ್ವೆಶನ್ಸ್ ಬರುತ್ತೆ. ಸೊ ಅದರಿಂದ ಪ್ರಿಪೇರೇಷನ್ ಇದಕ್ಕೆ ಥಿಯರಿ ಜಾಸ್ತಿ ಇರುತ್ತೆ, ಸೊ ಅದರಿಂದ ಸ್ವಲ್ಪ ನೆನಪಿಡುವಂಥ ಸಂಗತಿ ಜಾಸ್ತಿ ಇದೆ ಇದರಲ್ಲಿ. ಆಲ್ ರೈಟ್, ಸೊ ಫಸ್ಟ್ ಒನ್, ವಾಟ್ ಈಸ್ ಫಾರ್ ಲೂಪ್ ಅಂತ. ಸೊ ಏನಿದೆ ಫಾರ್ ಲೂಪ್ ಅಂದರೆ ಅಂತ ನೋಡೋಣ. ಸೊ ಅ ಫಾರ್ ಲೂಪ್ ಆರ್ ಸಿಂಪ್ಲಿ ಫಾರ್ ಲೂಪ್, ಓಕೆ, ಸೊ ಈ ಥರನೂ ಬರಿಬೋದು, ಹೈಫನ್ ಆದರೂ ಕೊಡ್ಬೋದು ಅಥವಾ ಹೈಫನ್ ಕೊಡದೆ ನಾವು ಬರಿಬೋದು. ಇಲ್ಲಿ ಈಸ್ ಅ ಕಂಟ್ರೋಲ್ ಫ್ಲೋ ಸ್ಟೇಟ್ಮೆಂಟ್ ಫಾರ್ ಸ್ಪೆಸಿಫೈಯಿಂಗ್ ಇಟ್ರೇಷನ್ ವಿಚ್ ಅಲೋಸ್ ಕೋಡ್ ಟು ಬಿ ಎಕ್ಸಿಕ್ಯೂಟೆಡ್ ರಿಪೀಟೆಡ್ಲಿ. ಸೊ ಫಾರ್ ಲೂಪ್ ಏನಕ್ಕೆ ಯೂಸ್ ಮಾಡ್ತೀವಿ, ಒಂದು ಕೋಡ್ ಇದೆ ಅದನ್ನು ರಿಪೀಟೆಡ್ ಆಗಿ ಒಂದು ಪರ್ಟಿಕ್ಯುಲರ್ ಕಂಡೀಷನ್ನ ಚೆಕ್ ಮಾಡ್ತಾ ಮಾಡ್ತಾ ನಾವು ಎಕ್ಸಿಕ್ಯೂಟ್ ಮಾಡಬೇಕು ಒಂದು ಸೆಟ್ ಆಫ್ ಲೈನ್ಸ್ನ. ಸೊ ಆ ಸಿಚುವೇಷನಲ್ಲಿ ಫಾರ್ ಲೂಪ್ನ ಯೂಸ್ ಮಾಡ್ತೀವಿ. ಸೊ ಇಫ್ ದ ಪರ್ಟಿಕ್ಯುಲರ್ ಗಿವನ್ ವೇರಿಯೇಬಲ್ ಐ ಇಸ್ ಲೆಸ್ ದ್ಯಾನ್ 5, ದೆನ್ ಸ್ಟೇಟ್ಮೆಂಟ್ಸ್, ದ್ಯಾಟ್ ಈಸ್ ದ ಸ್ಟೇಟ್ಮೆಂಟ್ಸ್ ವಿಚ್ ಆರ್ ಪ್ರೆಸೆಂಟ್ ವಿತ್ ಇನ್ ದ ಫಾರ್ ಲೂಪ್ ಶುಡ್ ಬಿ ಎಕ್ಸಿಕ್ಯೂಟೆಡ್, ಲೈಕ್ ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2, ಸ್ಟೇಟ್ಮೆಂಟ್ 3, ಸ್ಟೇಟ್ಮೆಂಟ್ 4. ಆ್ಯಂಡ್ ವೆನ್ ದಟ್ ಕಂಡೀಷನ್ ಈಸ್ ನಾಟ್ ಟ್ರೂ, ದೆನ್ ಇಟ್ ಶುಡ್ ಕಮ್ ಔಟ್ ಆಫ್ ದಟ್ ಫಾರ್ ಲೂಪ್ ಆ್ಯಂಡ್ ದ ಕಂಟ್ರೋಲ್ ಶುಡ್ ಗೋ ಟು ದ ಮೇನ್ ಪ್ರೋಗ್ರಾಮ್. ಸೊ ಈ ಥರ ಅಂತ ಕಾನ್ಸೆಪ್ಟ್ಸಲ್ಲಿ ನಾವು ಫಾರ್ ಲೂಪ್ನ ಯೂಸ್ ಮಾಡಬೇಕಾಗುತ್ತೆ, ಆಯ್ತಾ. ಓಕೆ, ದೆನ್ ಸ್ಟ್ರಕ್ಚರ್ ಆಫ್ ಫಾರ್ ಲೂಪ್ ಯಾವ ಥರ ಇರುತ್ತೆ, ಸ್ಟ್ರಕ್ಚರ್ ಹೇಗಿರುತ್ತೆ ಫಾರ್ ಲೂಪ್ ಅಂತ. ಸೊ ಫಾರ್ ಲೂಪ್ ಹ್ಯಾಸ್ ಗಾಟ್ ಟೂ ಪಾರ್ಟ್ಸ್ ಅಂತ. ಸೊ ಎರಡು ಪಾರ್ಟ್ ಇದೆ ಮೇನ್, ಅದರಲ್ಲಿ ಹೆಡರ್ ಸ್ಪೆಸಿಫೈಯಿಂಗ್ ದ ಇಟ್ರೇಷನ್ ಆ್ಯಂಡ್ ಬಾಡಿ ವಿಚ್ ಇಸ್ ಎಕ್ಸಿಕ್ಯೂಟೆಡ್ ಒನ್ಸ್ ಪರ್ ಇಟ್ರೇಷನ್. ಸೊ ಒಂದು ಫಾರ್ ಲೂಪ್ ಅಂದರೆ ಸಿಂಟ್ಯಾಕ್ಸ್ ನಾನು ಮತ್ತೆ ನಿಮಗೆ ತೋರಿಸ್ತೀನಿ ಮುಂದೆ ಬರುವಂಥ ಒಂದು ಸ್ಲೈಡ್ಸಲ್ಲಿ. ಸೊ ಎರಡು ಇರುತ್ತೆ, ಮೇನು ಹೆಡರ್ ಅಂತ ಇರುತ್ತೆ, ಅಂದರೆ ಅದರಲ್ಲಿ ಕಂಡೀಷನ್ನ ಚೆಕ್ ಮಾಡ್ತೀವಿ. ಇನ್ನೊಂದು ಬಾಡಿ ಅಂತ ಇರುತ್ತೆ, ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೇಟ್ಮೆಂಟ್ಸ್ ಇರುತ್ತೆ, ಏನು ಮಾಡುತ್ತೆ ಆ ಫಾರ್ ಲೂಪ್, ಏನು ವರ್ಕ್ ಇದೆ ಅದ್ರ ಅಂತ. ಸೊ ಎರಡು ಮೇನ್ ಪಾರ್ಟ್ಸ್ ಅದರಲ್ಲಿ ಇರೋದು. ದೆನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫಾರ್ ಲೂಪ್, ಸೊ ಯಾವ ಥರ ಗುಣಲಕ್ಷಣಗಳೇನಿದೆ, ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಫಾರ್ ಲೂಪ್ ಅಂತ ನೋಡೋಣ. ದ ಹೆಡರ್ ಆಫನ್ ಡಿಕ್ಲೇರ್ಸ್ ಅನ್ ಎಕ್ಸ್ಪ್ಲಿಸಿಟ್ ಲೂಪ್ ಕೌಂಟರ್ ಆರ್ ಲೂಪ್ ವೇರಿಯೇಬಲ್. ಸೊ ಹೆಡರಲ್ಲಿ ಒಂದು ಲೂಪ್ ಕೌಂಟರ್ ಅಥವಾ ಒಂದು ಲೂಪ್ ವೇರಿಯೇಬಲ್ ಅಂತ ಇರುತ್ತೆ, ಅದು ಹೆಡರ್ನ ಕಂಡೀಷನ್ ಚೆಕ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ವಿಚ್ ಅಲೋಸ್ ದ ಬಾಡಿ ಟು ನೋ ವಿಚ್ ಇಟ್ರೇಷನ್ ಈಸ್ ಬೀಂಗ್ ಎಕ್ಸಿಕ್ಯೂಟೆಡ್, ಅಂದರೆ ಯಾವ ಸ್ಟೆಪ್ಪಲ್ಲಿದೆ ಎಕ್ಸಿಕ್ಯೂಷನ್ ಅಂತ ಗೊತ್ತಾಗುತ್ತೆ ಅದರಿಂದ. ದೆನ್ ಫಾರ್ ಲೂಪ್ಸ್ ಆರ್ ಟಿಪಿಕಲಿ ಯೂಸ್ಡ್ ವೆನ್ ದ ನಂಬರ್ ಆಫ್ ಇಟ್ರೇಷನ್ಸ್ ಈಸ್ ನೋನ್ ಬಿಫೋರ್ ಎಂಟರಿಂಗ್ ದ ಲೂಪ್. ಸೊ ನಂಬರ್ ಆಫ್ ಇಟ್ರೇಷನ್ಸ್ ಎಷ್ಟಿದೆ ಅಂತ ನಮ್ಗೆ ಮೊದಲೇ ಗೊತ್ತಿದ್ದಾಗ ಮಾತ್ರ ಫಾರ್ ಲೂಪ್ನ ನಾವು ಯೂಸ್ ಮಾಡ್ಬೋದು, ಅಂದರೆ ಪ್ರೀ ಇನ್ಫಾರ್ಮೇಷನ್ ಇರಬೇಕಾಗುತ್ತೆ ನಮಗೆ ಎಷ್ಟು ಇಟ್ರೇಷನ್ ಆಗ್ಬೋದು ಇದರಲ್ಲಿ ಅನ್ನೋದನ್ನು. ಓಕೆ, ದೆನ್ ಲಾಸ್ಟ್ ಪಾಯಿಂಟ್ ಏನು ಹೇಳುತ್ತೆ, ಫಾರ್ ಲೂಪ್ಸ್ ಕ್ಯಾನ್ ಬಿ ಥಾಟ್ ಆಫ್ ಆಸ್ ಶಾರ್ಟ್ ಹ್ಯಾಂಡ್ಸ್ ಫಾರ್ ದ ವೈಲ್ ಲೂಪ್ಸ್ ವಿಚ್ ಇನ್ಕ್ರಿಮೆಂಟ್ ಆ್ಯಂಡ್ ಟೆಸ್ಟ್ ಅ ಲೂಪ್ ವೇರಿಯೇಬಲ್. ಸೊ ವೈಲ್ ಲೂಪ್ಗಳ ಒಂದು ಚಿಕ್ಕದಾದಂಥ ಒಂದು ಫಾರ್ಮ್ ಅಂತ ಅಥವಾ ಶಾರ್ಟ್ ಫಾರ್ಮ್ ಅಂತ ನಾವು ಫಾರ್ ಲೂಪ್ಸನ್ನು ಕರೀಬೋದು. ಸೊ ವಿಚ್ ಇನ್ಕ್ರಿಮೆಂಟ್ ಆ್ಯಂಡ್ ಟೆಸ್ಟ್ ಅ ಲೂಪ್ ವೇರಿಯೇಬಲ್. ಸೊ ವೈಲ್ ಲೂಪ್ಸಲ್ಲಿ ಕೂಡ ನಾವು ಒಂದು ವೇರಿಯೇಬಲ್ನ ಇನ್ಕ್ರಿಮೆಂಟ್ ಮಾಡಿಬಿಟ್ಟು ಕಂಡೀಷನ್ನ ಚೆಕ್ ಮಾಡ್ತೀವಿ. ಸೊ ಅದ್ರ ಬಗ್ಗೆ ಕೂಡ ನಾವು ನೆಕ್ಸ್ಟ್ ಬರೋ ವೀಡಿಯೋಸಲ್ಲಿ ಡಿಸ್ಕಸ್ ಮಾಡೋಣ. ದೆನ್ ಓಕೆ, ಸೊ ದ್ಯಾಟ್ಸ್ ಅಬೌಟ್ ಸಮ್ ಲಿಟಲ್ ಥಿಯರಿ ಅಬೌಟ್ ಫಾರ್ ಲೂಪ್. ಆ್ಯಂಡ್ ಇದರಲ್ಲಿ ಜಾಸ್ತಿ ಥಿಯರಿನ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ಗೈಸ್, ಏನಕ್ಕಂದರೆ ತುಂಬ ನಾವು ಡೀಪಾಗಿ ಹೋಗೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಥಿಯರಿ ಎಕ್ಸ್ಪ್ಲೇನ್ ಮಾಡ್ತಾ ಹೋದಾಗೆ ತುಂಬ ವ್ಯಾಸ್ಟ್ ಆಗಿ ಬರುತ್ತೆ, ಒಂದೇ ಫಾರ್ ಲೂಪ್ ಮೇಲೆ ನಾವು ಒಂದು 2 ಅವರ್ ಆದರೂ ಡಿಸ್ಕಸ್ ಮಾಡ್ಬೋದು. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅಷ್ಟನ್ನು ಮಾತ್ರ ನಾವು ಇದರಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ. ಏನಕ್ಕಂದರೆ ಎಲೆಕ್ಟ್ರಾನಿಕ್ಸ್ ಬ್ಯಾಕ್ಗ್ರೌಂಡ್ ಇರೋಲ್ಲ ಮತ್ತು ಪ್ರೋಗ್ರಾಮಿಂಗ್ ಬ್ಯಾಕ್ಗ್ರೌಂಡ್ ಇರೋಲ್ಲ ಸಮ್ ಸ್ಟೂಡೆಂಟ್ಸ್ಗೆ. ಸೊ ಅವರಿಗೆ ತುಂಬಾ ಹೆವಿ ಅನಿಸುತ್ತೆ, ಆ್ಯಂಡ್ ಅನ್ವಾಂಟೆಡ್ ಇನ್ಫಾರ್ಮೇಷನ್ನ ನಾವು ಕೊಡೋಕ್ಕೆ ಬಯಸೋದಿಲ್ಲ. ಸೊ ನಮಗೆ ವೈರ್ಲೆಸ್ ಪಿ ಎಸ್ ಐ ಎಕ್ಸಾಮಲ್ಲಿ ತುಂಬ ಡೀಪಾಗಿ ಹೋಗೋ ಅವಶ್ಯಕತೆ ಇಲ್ಲ. ಸೊ ಅದಕ್ಕೇ ತುಂಬ ಶಾರ್ಟಾಗಿ ಮತ್ತು ತುಂಬ ಕ್ಲೆವರಾಗಿ ಈ ಮಟೀರಿಯಲ್ನ ಡಿಸೈನ್ ಮಾಡಿರೋದು ನಮ್ಮ ಟೀಮಿಂದ. ಸೊ ಅದಕ್ಕೆ ಇದರಲ್ಲಿ ಜಾಸ್ತಿ ಡೆಪ್ತಲ್ಲಿ ದ ಥಿಯರಿ ಕಾನ್ಸೆಪ್ಟ್ನ ಈ ಕವರ್ ಮಾಡ್ತಾ ಇಲ್ಲ, ಆ್ಯಸ್ ಇನ್ ಕೇಸ್ ಆಫ್ ಎಲೆಕ್ಟ್ರಾನಿಕ್ಸ್ನ ಹೇಗೆ ಕವರ್ ಮಾಡ್ತೀವಿ. ಸೊ ಎಮ್ ಸಿ ಕ್ಯೂಸ್ನ ಡೈರೆಕ್ಟಾಗಿ ಇದರಲ್ಲಿ ಆದಷ್ಟು ಜಾಸ್ತಿ ಎಮ್ ಸಿ ಕ್ಯೂಸ್ನ ಪ್ರೋಗ್ರಾಮಿಂಗ್ ಸೆಕ್ಷನಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಟ್ರೈ ಮಾಡೋಣ. ಏನಕ್ಕಂದರೆ ಪ್ರತಿ ಕ್ವೆಶನ್ನ ಟ್ವಿಸ್ಟ್ ಮಾಡಿ ಕೇಳ್ಬೋದು. ಸೊ ಅದಕ್ಕೆ ತುಂಬ ಥಿಯರಿ ಓದಿದ್ರೂ ಕ್ವೆಶನ್ನ ಅಟೆಂಪ್ಟ್ ಮಾಡ್ಬೋದು ಅಂತ ಇದರಲ್ಲಿ ಗ್ಯಾರಂಟಿ ಇರೋಲ್ಲ. ಅದಕ್ಕೆ ತುಂಬ ಕ್ವೆಶನ್ಸ್ನ ನಾವು ಪ್ರಾಕ್ಟೀಸ್ ಮಾಡಿಬಿಟ್ರೆ ಅಟ್ಲೀಸ್ಟ್ 90% ಆದರೂ ಎಲೆಕ್ಟ್ರಾನಿಕ್ಸ್ ಪ್ರೋಗ್ರಾಮಿಂಗ್ನಲ್ಲಿ ನಾವು ಪಡಿಬೋದು ಅಂತ. ಆಲ್ರೈಟ್, ಸೊ ಫಸ್ಟ್ ಕ್ವೆಶನಿಂದ ಸ್ಟಾರ್ಟ್ ಮಾಡೋಣ. ದ ಲೂಪ್ ವಿಚ್ ಈಸ್ ಯೂಸ್ಡ್ ವೆನ್ ದ ನಂಬರ್ ಆಫ್
ಇಟ್ರೇಷನ್ಸ್ ನೀಡ್ ಟು ಬಿ ಪರ್ಫಾರ್ಮ್ಡ್ ಆರ್ ನೋನ್. ಸೊ ನಮ್ಗೆ ಆಲ್ರೆಡಿ ಗೊತ್ತಿದೆ ಎಷ್ಟು ಇಟ್ರೇಷನ್ಸ್ ಪರ್ಫಾರ್ಮ್ ಮಾಡಬೇಕಾಗಿದೆ, ಆ ಸಮಯದಲ್ಲಿ ಯಾವ ಲೂಪ್ನ ನಾವು ಯೂಸ್ ಮಾಡ್ತೀವಿ ಅಂತ ಕೇಳ್ತಿದ್ದಾರೆ. ವೈಲ್ ಲೂಪ್, ಡೂ ವೈಲ್ ಲೂಪ್, ಫಾರ್ ಲೂಪ್ ಅಂಡ್ ಇಫ್ ಲ್ಯಾಡರ್ ಅಂತ ಕೇಳ್ತಿದ್ದಾರೆ. ಸೊ ಇದರಲ್ಲಿ ಸರಿಯಾದಂಥ ಉತ್ತರ ಆಸ್ ವಿ ಆಲ್ ಡಿಸ್ಕಸ್ ಜಸ್ಟ್ ನೌ ಫಾರ್ ಲೂಪ್, ಆಪ್ಷನ್ ಸಿ. ಓಕೆ, ಸೊ ನೆಕ್ಸ್ಟ್ ಒನ್, ದ ಮೀನಿಂಗ್ ಆಫ್ ಇನ್ಕ್ರಿಮೆಂಟ್ ಇನ್ ಫಾರ್ ಲೂಪ್. ಸೊ ಫಾರ್ ಲೂಪ್ ಅಲ್ಲಿ ಇನ್ಕ್ರಿಮೆಂಟ್ ನ ಮೀನಿಂಗ್ ಏನಿದೆ, ಪರ್ಟಿಕ್ಯುಲರ್ ವರ್ಡ್ ಇನ್ಕ್ರಿಮೆಂಟ್ ನ ನೀವು ಫೋಕಸ್ ಮಾಡ್ಬೇಕಿಲ್ಲ. ಇನ್ಕ್ರಿಮೆಂಟ್ ಅಂದ್ರೆ ಏನು ಅಂತ, ಡಿಕ್ರೀಸಿಂಗ್ ದ ವ್ಯಾಲ್ಯೂ ಆಫ್ ವೇರಿಯಬಲ್ ಬೈ ಒನ್, ಇನ್ಕ್ರೀಸಿಂಗ್ ದ ವ್ಯಾಲ್ಯೂ ಆಫ್ ವೇರಿಯಬಲ್ ಬೈ ಒನ್, ಡಿಕ್ರೀಸಿಂಗ್ ದ ವ್ಯಾಲ್ಯೂ ಆಫ್ ಕಾನ್ಸ್ಟೆಂಟ್ ಬೈ ಒನ್, ಇನ್ಕ್ರೀಸಿಂಗ್ ದ ವ್ಯಾಲ್ಯೂ ಆಫ್ ಕಾನ್ಸ್ಟೆಂಟ್ ಬೈ ಒನ್. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಇನ್ಕ್ರೀಸಿಂಗ್ ದ ವ್ಯಾಲ್ಯೂ ಆಫ್ ವೇರಿಯಬಲ್ ಬೈ ಒನ್, ದಟ್ ಈಸ್ ಆಪ್ಷನ್ ಬಿ. ದೆನ್ ಥರ್ಡ್ ಒನ್, ಅಸ್ಯೂಮಿಂಗ್ ಐ ಈಸ್ ಅ ವೇರಿಯಬಲ್ ಇನ್ ಎನಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ದೆನ್ ವಾಟ್ ವಾಟ್ ವಿಲ್ ಬಿ ದ ವಾಟ್ ದ ಬಿಲೋ ಮೆನ್ಷನ್ ಫಂಕ್ಷನ್ ವಿಲ್ ಡೂ, ಸಾರಿ, ದೆನ್ ವಾಟ್ ದ ಬಿಲೋ ಮೆನ್ಷನ್ ಫಂಕ್ಷನ್ ವಿಲ್ ಬಿ ಡೂಯಿಂಗ್. ಸೊ ಐ ಪ್ಲಸ್ ಈಕ್ವಲ್ ಒನ್ ಅಂತ ಕೊಟ್ಟಿದ್ದಾರೆ. ಸೊ ಈ ಫಂಕ್ಷನ್ ಏನು ಮಾಡುತ್ತೆ ಅಂತ ಕೇಳ್ತಿದ್ದಾರೆ. ಡಿಕ್ರೀಸ್ ದ ವ್ಯಾಲ್ಯೂ ಆಫ್ ಐ ಬೈ ಒನ್, ಐ ನ ವ್ಯಾಲ್ಯೂನ ಒಂದರಿಂದ ಡಿಕ್ರೀಸ್ ಮಾಡುತ್ತೆ. ಇನ್ಕ್ರಿಮೆಂಟ್ ದ ವ್ಯಾಲ್ಯೂ ಆಫ್ ಐ ಬೈ ಒನ್, ಐ ನ ವ್ಯಾಲ್ಯೂನ ಒಂದರಿಂದ ಇನ್ಕ್ರಿಮೆಂಟ್ ಮಾಡುತ್ತೆ. ಆ್ಯಡ್ಸ್ ದ ವ್ಯಾಲ್ಯೂಸ್ ಆನ್ ಎಲ್ ಎಚ್ ಎಸ್ ಆ್ಯಂಡ್ ಆರ್ ಎಚ್ ಎಸ್. ಎಲ್ ಎಚ್ ಎಸ್ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ ಆ್ಯಂಡ್ ಆರ್ ಎಚ್ ಎಸ್ ಅಂದರೆ ರೈಟ್ ಹ್ಯಾಂಡ್ ಸೈಡ್. ಸೊ ಎರಡು ಲೆಫ್ಟ್ ಈಕ್ವಲ್ ಟು ಲೆಫ್ಟಲ್ಲಿ ಮತ್ತು ರೈಟಲ್ಲಿರುವಂಥ ವ್ಯಾಲ್ಯೂಸ್ನ ಆ್ಯಡ್ ಮಾಡುತ್ತೆ, ಅಥವಾ ಲೆಫ್ಟ್ ಮತ್ತು ರೈಟಲ್ಲಿರುವಂಥ ವ್ಯಾಲ್ಯೂಸ್ನ ಮಲ್ಟಿಪ್ಲೈ ಮಾಡುತ್ತೆ ಅಂತ ನಾಲ್ಕು ಆಪ್ಷನ್ಸ್ ಇದೆ. ಸೊ ಐ ಪ್ಲಸ್ ಈಕ್ವಲ್ ಒನ್ ಅಂದರೂ ಒಂದೇ, ಆ್ಯಂಡ್ ಈ ಥರ ಕೂಡ ಇದನ್ನು ಬರೀಬೋದು ಗೈಸ್. ಇವಾಗ ನಿಮ್ಗೆ ಅರ್ಥ ಆಗುತ್ತೆ, ಐ ಹೋಪ್. ಐ ಈಕ್ವಲ್ ಟು ಐ ಪ್ಲಸ್ ಒನ್ ಅಂತ ಬರೆದ್ರೂ ಕೂಡ ಸೇಮ್ ಮೀನಿಂಗ್, ಅಂದರೆ ಇವೆರಡು ಈಕ್ವಿ ವ್ಯಾಲೆಂಟ್ ಆಗಿ ಇರುವಂಥ ಸ್ಟೇಟ್ಮೆಂಟ್ಸ್ ಇದೆ. ಸೊ ಇವೆರಡೂ ಸೇಮ್ ಮೀನಿಂಗ್ ಕೊಡುತ್ತೆ ಪ್ರೋಗ್ರಾಮಿಂಗಲ್ಲಿ. ಸೊ ಅಷ್ಟೇ ಈ ಥರ ಬರೀತಾರೆ. ಸೊ ಇದರಿಂದ ನೀವು ಆನ್ಸರ್ನ ಇವಾಗ ಗೆಸ್ ಮಾಡ್ಬೋದು, ಇನ್ಕ್ರಿಮೆಂಟ್ ದ ವ್ಯಾಲ್ಯೂ ಆಫ್ ಐ ಬೈ ಒನ್. ಸೊ ಐ ಏನಿರುತ್ತೋ ಅದಕ್ಕೆ ಒನ್ ಅನ್ನು ಆ್ಯಡ್ ಮಾಡುತ್ತೆ ಇದು. ಸೊ ಅದಕ್ಕೆ ಇದನ್ನು ಇನ್ಕ್ರಿಮೆಂಟ್ ಆಪರೇಟರ್ ಅಂತ ಕೂಡ ಕರಿತೀವಿ. ಓಕೆ, ನಾವು ಫೋರ್ತ್ ಕ್ವೆಶನ್ ನೋಡೋಣ. ದ ಕಂಟಿನ್ಯೂ ಸ್ಟೇಟ್ಮೆಂಟ್ ಕೆನಾಟ್ ಬಿ ಯೂಸ್ಡ್ ವಿತ್ ಅ ಡ್ಯಾಶ್ ಅಂತ. ಸೊ ಈ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಕಂಟಿನ್ಯೂ ಸ್ಟೇಟ್ಮೆಂಟ್ನ ಯಾವುದ್ರ ಜೊತೆ ಯೂಸ್ ಮಾಡೋಕ್ಕಾಗಲ್ಲ, ಸ್ವಿಚ್ ಜೊತೆ, ಲೂಪ್ ಜೊತೆ, ಡೂ ವೈಲ್ ಜೊತೆ ಅಥವಾ ವೈಲ್ ಜೊತೆ. ಸೊ ನಮಗೆಲ್ಲರಿಗೂ ಗೊತ್ತು, ಲೂಪ್ ಜೊತೆ ನಾವು ಕಂಟಿನ್ಯೂ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ತೀವಿ, ವೈಲಲ್ಲಿ ಯೂಸ್ ಮಾಡ್ಬೋದು, ಡೂ ವೈಲಲ್ಲಿ ಯೂಸ್ ಮಾಡ್ಬೋದು. ಬಟ್ ಓನ್ಲಿ ಒನ್ ವಿಚ್ ಕೆನಾಟ್ ಯೂಸ್ ಕಂಟಿನ್ಯೂ ಸ್ಟೇಟ್ಮೆಂಟ್ ವಿತ್ ಇನ್ ದಿಸ್ ಒನ್ ಇಸ್ ದಿ ಸ್ವಿಚ್. ಸೊ ಸ್ವಿಚ್ ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್. ಓಕೆ, ಫಿಫ್ತ್ ಕ್ವೆಶನ್, ಗೋ ಟು ಕ್ಯಾನ್ ಬಿ ಯೂಸ್ ಟು ಜಂಪ್ ಫ್ರಾಮ್ ಮೇನ್ ಟು ವಿತಿನ್ ಅ ಫಂಕ್ಷನ್. ನೋಡಿ, ಮೇನ್ ಇಂದ ವಿತಿನ್ ಅ ಫಂಕ್ಷನ್ ಅಂತ ಅಂತಿದ್ದಾರೆ. ಸೊ ಇದು ಟ್ರೂ, ಫಾಲ್ಸ್, ಮೇ ಬಿ, ನನ್ ಆಫ್ ದೀಸ್ ಅಂತ. ಸೊ ಕ್ಲಿಯರ್ಲಿ ಗೊತ್ತಾಗುತ್ತೆ ಮೇನ್ ಇಂದ ಫಂಕ್ಷನ್, ವಿತಿನ್ ಅ ಫಂಕ್ಷನ್ ಜಂಪ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಇದು ಫಾಲ್ಸ್ ಅಂತ ಆಗುತ್ತೆ, ಕರೆಕ್ಟ್ ಆಗಿರೋ ಆನ್ಸರ್. ದೆನ್ ಸಿಕ್ಸ್ ಒನ್, ವಾಟ್ ಹ್ಯಾಪನ್ಸ್ ವೆನ್ ದ ಕೌಂಟರ್ ಆಫ್ ಫಾರ್ ಲೂಪ್ಸ್ ಕಮ್ ಟು ಜೀರೋ. ಸೊ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದಾಗೆ ಒಂದು ಕೌಂಟರ್ ಇರುತ್ತೆ ಅಂತ ಹೇಳ್ತೀವಿ ಫಾರ್ ಲೂಪಲ್ಲಿ. ಆ ಫಾರ್ ಲೂಪಲ್ಲಿ ಇರುವಂಥ ಕೌಂಟರ್ ಜೀರೋ ಬಂದರೆ ಏನಾಗುತ್ತೆ ಅಂತ. ದ ಫಾರ್ ಲೂಪ್ ಸ್ಟಾರ್ಟ್ಸ್ ಅಗೇನ್ ಫ್ರಾಮ್ ಬಿಗ್ನಿಂಗ್, ದ ಫಾರ್ ಲೂಪ್ ಎಂಡ್ಸ್, ದ ಫಾರ್ ಲೂಪ್ ಸ್ಟಾರ್ಟ್ಸ್ ಅಟ್ ಮಿಡ್ ಪಾಯಿಂಟ್, ನನ್ ಆಫ್ ದಿ ಆಟೋ ಅಂತ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ದ ಫಾರ್ ಲೂಪ್ ಎಂಡ್ಸ್. ಕೌಂಟರ್, ಸಾರಿ, ಕೌಂಟರ್ ಜೀರೋ ಆದರೆ ಫಾರ್ ಲೂಪ್ ಎಂಡ್ ಆಗುತ್ತೆ ಅಂತ. ಓಕೆ, ಸೊ ನೆಕ್ಸ್ಟ್ ಒನ್, ದಟ್ ಈಸ್ ಸೆವೆಂತ್, ವಾಟ್ ವಿಲ್ ಬಿ ದ ಔಟ್ಪುಟ್ ಆಫ್ ದ ಫಾಲೋವಿಂಗ್ ಕೋಡ್. ಸೊ ಈ ಕೊಟ್ಟಿರುವಂಥ ಸ್ಮಾಲ್ ಸ್ನಿಪೆಟ್ ಆಫ್ ಕೋಡ್ನ ನೋಡಿ ಇದರ ಔಟ್ಪುಟ್ ಏನು ಬರುತ್ತೆ ಅಂತ ನಾವು ಗೆಸ್ ಮಾಡಬೇಕು. ಇದು ಪೈಥಾನ್ ಇರುವಂಥ ಕೋಡು. ಫಾರ್ ಐ ಇನ್ 1 ಟು 5 ಪ್ರಿಂಟ್ ಐ, ಐ ಪ್ಲಸ್ ಈಕ್ವಲ್ 1 ಅಂತ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಾಗುತ್ತೆ, 5 4 3 2 1, 1 2 3 4 5, 5 4 3 2 1, 1 2 3 4 5 ಅಂತ. ಸೊ ಇದಕ್ಕೆ ನೋಡಿ, ಐ ಅನ್ನೋದು ಒಂದು ವೇರಿಯಬಲ್ ಇದೆ, ಅದು ಫಸ್ಟ್ ಇನಿಷಿಯಲೈಸ್ಡ್, ಅದು ಯಾವುದಕ್ಕೆ ಇನಿಷಿಯಲೈಸ್ ಆಗುತ್ತೆ, 1 ಆಗುತ್ತೆ. ಪ್ರಿಂಟ್ ಐ ಅಂತ ಇದೆ ಅಂದರೆ 1 ಪ್ರಿಂಟ್ ಆಗುತ್ತೆ, ಆಯಿತಾ. ದೆನ್ ಐ ಪ್ಲಸ್ ಈಕ್ವಲ್ 1 ಅಂದರೆ ಐ ವ್ಯಾಲ್ಯೂ 1 ಜಾಸ್ತಿ ಆಗುತ್ತೆ, ಇವಾಗ 2 ಆಗಿದೆ. ಸೊ 2 ಮತ್ತೆ ಪ್ರಿಂಟ್ ಆಗುತ್ತೆ, ಮತ್ತೆ 3 ಪ್ರಿಂಟ್ ಆಗುತ್ತೆ, ಮತ್ತೆ 4 ಆಗುತ್ತೆ, 5 ಆಗುತ್ತೆ. ಬಟ್ ಕಾಮ ಬರಲ್ಲ ಇದರಲ್ಲಿ, ಏನಂತಂದರೆ ಇದರಲ್ಲಿ ಇಲ್ಲಿ ಯಾವುದು ಕಾಮ ನಾವು ಕೊಟ್ಟಿಲ್ಲ. ಸೊ ಅದಕ್ಕೆ ಆಪ್ಷನ್ ಬಿ ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್. ಓಕೆ, ಏಟ್ ಒನ್, ಇಟ್ ಈಸ್ ಪಾಸಿಬಲ್ ಟು ಗಿವ್ ಅ ಕಂಡೀಷನ್ ಇನ್ ಫಾರ್ ಲೂಪ್ ಸಚ್ ದಟ್ ಇಟ್ ಕೆನಾಟ್ ಬಿ ಎಕ್ಸಿಕ್ಯೂಟೆಡ್ ಅಟ್ ಲೀಸ್ಟ್ ಒನ್ಸ್, ಸ್ಟೇಟ್ ವೆದರ್ ದ ಅಬೌ ಸ್ಟೇಟ್ಮೆಂಟ್ ಇಸ್ ಟ್ರೂ ಆರ್ ಫಾಲ್ಸ್. ಅಟ್ ಲೀಸ್ಟ್ ಒನ್ ಅಂತ ಕೊಟ್ಟಿದ್ದಾರೆ ಗೈಸ್. ಇಟ್ ಈಸ್ ಪಾಸಿಬಲ್ ಟು ಗಿವ್ ಅ ಕಂಡೀಷನ್ ಇನ್ ಫಾರ್ ಲೂಪ್ ಸಚ್ ದಟ್ ಇಟ್ ಕೆನಾಟ್ ಬಿ ಎಕ್ಸಿಕ್ಯೂಟೆಡ್. ಒಂದು ಸ್ಟೇಟ್ಮೆಂಟ್ನ ಒಂದು ಸತಿನೂ ಎಕ್ಸಿಕ್ಯೂಟ್ ಮಾಡದೇ ಇರೋ ಹಾಗೆ
ಕಂಡೀಷನ್ ನಾವು ಫಾರ್ ಲೂಪ್ ಅಲ್ಲಿ ಕೊಡ್ಬೋದು ಅಂತ ಹೇಳ್ತಿದ್ದಾರೆ. ಇದು ನಿಜನಾ ಅಥವಾ ಸುಳ್ಳು? ಓಕೆ, ಏನಿದೆ ಟ್ರೂ ಗೈಸ್? ಏನಕ್ಕಂದ್ರೆ ನಾವು ಇನ್ಪುಟ್ ಕಂಡೀಷನ್ನೇ ಸ್ಯಾಟಿಸ್ಫೈ ಆಗದೆ ಇರೋ ಹಾಗೆ ಕೊಟ್ಟರೆ ಫಾರ್ ಲೂಪ್ ಒಳಗಡೆ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಎಂಟ್ರಿ ಆಗೋದಿಲ್ಲ. ಸೊ ನಮ್ಮ ಐ ವ್ಯಾಲ್ಯೂ 2 ಇದೆ ಅಂತ ಅಂದ್ಕೊಳ್ಳಿ, ಮತ್ತೆ ವೇರಿಯೇಬಲ್ ಎ ವ್ಯಾಲ್ಯೂ 1 ಇದೆ. ಐ ವೆನ್ ಐ ಈಸ್ ಗ್ರೇಟರ್ ದೆನ್ 2 ಅಂತ ಕೊಟ್ಟರೆ, ಅಥವಾ ಐ ಈಸ್ ಲೆಸ್ ದೆನ್ 2 ಅಂತ ಅಂದ್ಕೊಳ್ಳಿ, ಐ ಈಸ್ ಲೆಸ್ ದೆನ್ 2 ಅಂತ ಕೊಟ್ಟು ಸಬ್ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಅನ್ನು ನೀವು ಎಕ್ಸಿಕ್ಯೂಟ್ ಮಾಡಬೇಕು ಅಂತ ನಮ್ಗೆ ಬರೆದ್ರೆ ಆ ಫಾರ್ ಲೂಪ್ ಅಲ್ಲಿ ಯಾವುದೂ ಆ ಪ್ರೋಗ್ರಾಮ್ ಎಂಟರ್ ಆಗೋದಿಲ್ಲ. ಏನಕ್ಕಂದ್ರೆ ಐ ವ್ಯಾಲ್ಯೂ 2 ಇದೆ, ಎ ವ್ಯಾಲ್ಯೂ 1 ಇದೆ, ಅದು ಅಂದರೆ 2 ಕ್ಕಿಂತ ಕಡಿಮೆ ಇದೆ. ಸೊ ಅವಾಗ ಅದು ಎಂಟರ್ ಆಗೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಇನ್ಪುಟ್ ಕಂಡೀಷನ್ ಫಾಲ್ಸ್ ಆಗ್ತಿದೆ. ಸೊ ಇದಕ್ಕೆ ಅಂದರೆ 8% ಸರಿಯಾದಂಥ ಉತ್ತರ ಟ್ರೂ ಆಗುತ್ತೆ. ಆಯಿತಾ? ದ ನೈನ್ತ್ ಒನ್, ಸೊ ಅಪ್ಲೈಡ್ ಕ್ವೆಶನ್ ಇದೆ. ರಾಕೇಶ್ ಈಸ್ ಗಿವನ್ ಆನ್ ಐಟಮ್ ಫ್ರಮ್ ಅ ಹೀಪ್. ಸೊ ಒಂದು ರಾಶಿ ಇದೆ, ಅದರಿಂದ ಒಂದು ಐಟಮ್ ಅಂದರೆ ಯಾವುದೋ ಒಂದು ಬೊಂಬೆನ ಕೊಡ್ತಾರೆ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಇಟ್ ಈಸ್ ಇನ್ಫಾರ್ಮ್ ದ್ಯಾಟ್ ದೇರ್ ಈಸ್ ಅನದರ್ ಐಟಮ್ ಆಫ್ ಸೇಮ್ ಕೈಂಡ್ ಇನ್ ದ ಹೀಪ್ ಆಫ್ ಸೈಜ್ ಎನ್ ಈಸ್ ಲೆಸ್ ದನ್ ಆರ್ ಇಕ್ವಲ್ ಟು 10. ಸೊ ಆ ಹೀಪ್ ಎಷ್ಟಿದೆ, ಆ ರಾಶಿ ಸೈಜು 10 ಇದೆ, ಅದರಲ್ಲಿ ಇನ್ನೊಂದು ಐಟಮು ಸೇಮ್, ಯಾವ್ದು ಐಟಮ್ ರಾಕೇಶ್ ಡ್ರಾ ಮಾಡಿದಾನೋ ಆ ತೆರನಾದಂಥ ಐಟಮ್ ಇನ್ನೊಂದು ಆ ಹೀಪಲ್ಲಿ ಇದೆ. ಆಯಿತಾ? ಸೊ ನೌ ವಿಚ್ ಮೆಥಡ್ ಶುಡ್ ಬಿ ಯೂಸ್ಡ್ ಬೈ ರಾಕೇಶ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್? ಓಕೆ, ಸೊ ಇವಾಗ ಅವನು ಫೈಂಡ್ ಔಟ್ ಮಾಡಬೇಕು ಯಾವುದಿದೆ ಆ ಐಟಮ್ ಅಂತ. ಸೊ ಹೇಗೆ ಫೈಂಡ್ ಔಟ್ ಮಾಡ್ತಾನೆ, ಆ ಎಲ್ಲ ಹೀಪಲ್ಲಿ ಇರುವಂಥ ಎಲಿಮೆಂಟ್ಸ್ನ ತನ್ನಲ್ಲಿ ಇರುವಂಥ ಎಲಿಮೆಂಟ್ ಜೊತೆ ಕಂಪೇರ್ ಮಾಡಬೇಕು, ಯಾವ್ದು ಮ್ಯಾಚ್ ಆಗುತ್ತೋ ಅದೇ ಸೇಮ್ ಆಗಿರುವಂಥ ಒಂದು ಐಟಮ್. ಸೊ ಇದನ್ನು ಹೇಗೆ ರಾಕೇಶ್ ಡ್ರಾ ಮಾಡ್ತಾನೆ, ಯಾವ ಒಂದು ಲೂಪ್ ಅಥವಾ ಯಾವುದೋ ಒಂದು ಮೆಥಡ್ ಯೂಸ್ ಮಾಡಿತ್ತು? ರಾಕೇಶ್ ಶುಡ್ ಗೋ ವಿತ್ ವೈಲ್ ಲೂಪ್ ಆ್ಯಂಡ್ ರಾಕೇಶ್ ಶುಡ್ ಗೋ ವಿತ್ ಡೂ ವೈಲ್ ಲೂಪ್ ಆ್ಯಂಡ್ ಲಾಸ್ಟ್ ಒನ್ ದಟ್ ಇಸ್ ಸಿ ಸೇಸ್ ರಾಕೇಶ್ ಶುಡ್ ಗೋ ವಿತ್ ಫಾರ್ ಲೂಪ್ ಅಂತ. ಸೊ ಹೀಪ್ ಇದೆ ಅಂದರೆ ಇದರಲ್ಲಿ ನಂಬರ್ ಆಫ್ ಇಟ್ರೇಷನ್ಸು ಸೈಜ್ ಕೊಟ್ಟಿದ್ದಾರೆ 10 ಇದೆ. ಸೊ ನಂಬರ್ ಆಫ್ ಇಟ್ರೇಷನ್ಸ್ ನಮ್ಗೆ ಆಲ್ರೆಡಿ ಗೊತ್ತಿದೆ, ಹಾಗಾದರೆ ನಾವು ಯೂಸ್ ಮಾಡಬೇಕಾಗಿರುವಂಥ ಲೂಪು ಫಾರ್ ಲೂಪ್. ಸೊ ಆಪ್ಷನ್ ಸಿ ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್. ಓಕೆ, ಸೊ 10th ಒನ್ ಆ್ಯಂಡ್ ದ ಲಾಸ್ಟ್ ಕ್ವಶನ್ ವಿಚ್ ಇಸ್ ಲೆಫ್ಟ್ ಫಾರ್ ಯೂಸರ್ಸ್ ಆ್ಯಸ್ ಯೂಸ್ವಲ್. ಸೊ ಯು ನೀಡ್ ಟು ಕಮಿಟ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಹೌ ಟು ಕ್ರಿಯೇಟ್ ಆ್ಯನ್ ಇನ್ಫೈನೈಟ್ ಲೂಪ್ ಯೂಸಿಂಗ್ ಫಾರ್ ಲೂಪ್? ಸೊ ಫಾರ್ ಲೂಪನ್ನು ಯೂಸ್ ಮಾಡಿಬಿಟ್ಟು ಇನ್ಫೈನೈಟ್ ಲೂಪ್ನ ಹೇಗೆ ಕ್ರಿಯೇಟ್ ಮಾಡ್ಬೋದು? ಬೈ ಅಪ್ಡೇಟಿಂಗ್ ದ ಫೈನಲ್ ಕಂಡೀಷನ್ ಆನ್ ಈಚ್ ಇಟ್ರೇಷನ್, ಬೈ ಮೆನ್ಷನಿಂಗ್ ಇನ್ಫೈನೈಟ್ ಇನ್ ಡಿಕ್ಲರೇಷನ್ ಇಟ್ ಸೆಲ್ಫ್, ಬೈ ಆ್ಯಡಿಂಗ್ ದ ವ್ಯಾಲ್ಯೂಸ್ ಆಫ್ ವೇರಿಯೇಬಲ್ಸ್ ನಾನ್ ಆಫ್ ದಿ ಅಬೋವ್. ಸೊ ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೀವು ಕಮೆಂಟ್ ಮಾಡಬೇಕು, ಆಮೇಲೆ ಅದನ್ನು ನಾವು ಪಿನ್ ಮಾಡ್ತೀವಿ ಕಮೆಂಟ್ ಸೆಕ್ಷನಲ್ಲಿ. ಸೊ ದಿಸ್ ಇಸ್ ದ ಪಾಸಿಬಲ್ ಎಮ್ ಸಿ ಕ್ಯೂ ಟೈಪ್ ಆ್ಯಂಡ್ ಥೇರಿ ಕ್ವಶನ್ಸ್ ಆ್ಯಂಡ್ ಥೇರಿ ಪೋರ್ಷನ್ ರಿಗಾರ್ಡಿಂಗ್ ಫಾರ್ ಲೂಪ್ ಇನ್ ಪ್ರೋಗ್ರಾಮಿಂಗ್ ಸೆಕ್ಷನ್. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ ಆ್ಯಂಡ್ ಫೌಂಡ್ ದಿಸ್ ಯೂಸ್ಫುಲ್. ಪ್ಲೀಸ್ ಗೈಸ್, ಇಫ್ ಯು ಆರ್ ಸ್ಟಿಲ್ ನಾಟ್ ಸಬ್ಸ್ಕ್ರೈಬ್ ದ ಚಾನಲ್, ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಬಿಕಾಸ್ ವಿ ವಿಲ್ ಬಿ ಅಪ್ಲೋಡಿಂಗ್ ದೀಸ್ ಟೈಪ್ ಆಫ್ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಡೈಲಿ, ವಿಚ್ ವಿಲ್ ಬಿ ಹೆಲ್ಪಿಂಗ್ ಅ ಲಾಟ್ ಆಫ್ ಸ್ಟೂಡೆಂಟ್ಸ್ ಆ್ಯಂಡ್ ಅದರ್ ಪೀಪಲ್ ಹೂ ಆರ್ ಪ್ರಿಪೇರಿಂಗ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸ್ಪೆಷಲಿ ಇನ್ ಕರ್ನಾಟಕ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ಒನ್ ಆ್ಯಂಡ್ ಸೀ ಯು ದ ನೆಕ್ಸ್ಟ್ ಒನ್. ಅಂಟಿಲ್ ದಟ್, ನಮಸ್ತೆ.